ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿ ಎಸ್ ಸಿಯ ಸೇವಾ ಸಿಂಧುವಿನ ಮೂಲಕ ಆರ್ ಟಿ ಸಿ ಡೌನ್ಲೋಡ್ ಮಾಡಿದ್ರೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಸೇವಾ ಸಿಂಧುವಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದರೆ ಹೋಗ್ಬೋದು. ನಿಮ್ಮ ಸಿ ಎಸ್ ಸಿ ಐ ಡಿ ಹೊಡೆದು ಲಾಗಿನ್ ಮಾಡ್ಕೊಳ್ಳಿ. ಸರ್ವೆ ನಂಬರ್ನ ಎಂಟರ್ ಮಾಡಿ ಗೋ ಅಂತ ಕೊಡಿ. ಡ್ರಾಫ್ಟ್ ವ್ಯೂವನ್ನು ವ್ಯೂ ಮಾಡಿ ಒಂದು ಸರಿ, ಸರಿಯಾಗಿದ್ದರೆ ಪೇಮೆಂಟ್ ಮಾಡಿ ಪ್ರಿಂಟ್ ತೆಗಿಬಹುದು. ಮೇಲೆ ಕ್ಲಿಕ್ ಕೊಡಿ. ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ಬರ್ತಾ ಇದೆ. ಈ ಪೇಮೆಂಟ್ ಅನ್ನು ಸಿ ಎಸ್ ಸಿ ವಾಲೆಟ್ ನಿಂದ ಮಾಡಬೇಕು. ಸೇವಾ ಸಿಂಧು ಮೇನ್ ಪೇಜಿಗೆ ಹೋಗಿ, ಅಲ್ಲಿ ಬಾಕಿ ಅಪ್ಲಿಕೇಶನ್ನಲ್ಲಿ ನೀವು ಈಗ ಪೇಮೆಂಟ್ ರಿಕ್ವೆಸ್ಟ್ ಮಾಡಿರೋ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಇಲ್ಲಿಂದ ಪೇಮೆಂಟ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಸಿ ಎಸ್ ಸಿ ವಾಲೆಟ್ಗೆ ರಿಡೈರೆಕ್ಟ್ ಮಾಡುತ್ತೆ. ಸಿ ಎಸ್ ಸಿ ವಾಲೆಟ್ನ ಪಾಸ್ವರ್ಡನ್ನು ಎಂಟರ್ ಮಾಡಿ. ವ್ಯಾಲಿಡೇಟ್ ಆದ ತಕ್ಷಣ ನಿಮ್ಮ ಸಿ ಎಸ್ ಸಿ ವಾಲೆಟ್ನ ಪಿನ್ನನ್ನು ಟೈಪ್ ಮಾಡಿ, ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಪೇಮೆಂಟ್ ರೆಫರ್ ನಂಬರ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೇವಾ ಸಿಂಧು ಮೇನ್ ಪೇಜ್ನಲ್ಲಿ ಆನ್ಲೈನ್ ಸೇವೆಗಳಲ್ಲಿ ಪ್ರಿಂಟ್ ಆರ್ ಟಿ ಸಿ ಇದೆ. ನೀವು ಕಾಪಿ ಮಾಡ್ಕೊಂಡಿರೋ ಆ ಪೇಮೆಂಟ್ ರೆಫರ್ ನಂಬರನ್ನು ಇಲ್ಲಿ ಪೇಸ್ಟ್ ಮಾಡಿ. ನಿಮ್ಮ ಆರ್ ಟಿ ಸಿ ಓಪನ್ ಆಗುತ್ತೆ, ಪ್ರಿಂಟ್ ಮಾಡ್ಬೋದು. ಸಿ ಎಸ್ ಸಿಯ ಸೇವಾ ಸಿಂಧು ಭೂಮಿ ವೆಬ್ಸೈಟ್ಗಿಂತ ಬೆಟರ್, ಯಾಕಂದರೆ ಇಲ್ಲಿ ಯಾವುದೇ ಪೇಮೆಂಟ್ ಪ್ರಾಬ್ಲಮ್ ಆಗೋದಿಲ್ಲ. ಪೇಮೆಂಟ್ ಡಿಡಕ್ಟ್ ಆದರೆ ಭೂಮಿ ವೆಬ್ಸೈಟ್ನಲ್ಲಿ ಪೇಮೆಂಟ್ ಒಂದ್ಸಲ ಡಿಡಕ್ಟ್ ಆಗಿ ಸರ್ವರ್ ಹೋದರೆ ಮತ್ತೆ ಆರ್ ಟಿ ಸಿ ಸಿಗೋದಿಲ್ಲ. ಆದರೆ ಸೇವಾ ಸಿಂಧುವಿನಲ್ಲಿ ಪೇಮೆಂಟ್ ಕನ್ಫರ್ಮ್ ಆಯಿತು ಅಂದರೆ ಒಂದು ಆ ಆರ್ ಟಿ ಸಿನ ಎಷ್ಟು ಸರಿ ಬೇಕಾದರೂ ಪ್ರಿಂಟ್ ತೆಗಿಬೋದು. ಪೇಮೆಂಟ್ ರೆಫರ್ ನಂಬರ್ ಇಟ್ಕೊಳ್ಬೇಕು ಅದಕ್ಕೆ, ಮತ್ತು ಅದಕ್ಕೆ ಪೇಮೆಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರತಿ ಸಾರಿ ತೆಗೆದಾಗಲೂ ಡಿಫ್ರೆಂಟ್ ಆರ್ ಟಿ ಸಿ ನಂಬರ್ ಬರುತ್ತೆ. ಭೂಮಿ ವೆಬ್ಸೈಟ್ಗಿಂತ 2 ರೂಪಾಯಿ ಎಕ್ಸ್ಟ್ರಾ ಕಟ್ ಆಗುತ್ತೆ. ಆದರೆ ಭೂಮಿ ವೆಬ್ಸೈಟ್ ಹಾಗೆ ಒಂದ್ಸಲ ಪೇಮೆಂಟ್ ಕಟ್ ಆಗಿ ಸರ್ವರ್ ಡೌನ್ ಆದರೆ ಅಮೌಂಟ್ ವೇಸ್ಟ್ ಆಗುತ್ತೆ. ಆದರೆ ಸೇವಾ ಸಿಂಧುವಿನಲ್ಲಿ ಹಾಗಾಗೋದಿಲ್ಲ. ಪೇಮೆಂಟ್ ಕನ್ಫರ್ಮ್ ಆದರೆ ಆ ಆರ್ ಟಿ ಸಿನ ಮತ್ತೆ ತೆಗಿಬಹುದು. ಮತ್ತು ನಿಮಗೆ ಸೇವಾ ಸಿಂಧುವಿನಲ್ಲಿ ಅದರ ಹಿಸ್ಟ್ರಿ ಕೂಡ ಸಿಗುತ್ತೆ, ಭೂಮಿ ವೆಬ್ಸೈಟ್ನಲ್ಲಿ ಸಿಗೋದಿಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.